ಇವನಲ್ಲಿ ಅಷ್ಟು ಶಕ್ತಿ ಇಲ್ಲ. ಈ ರಕ್ತ ಬೀಜನ ಶರೀರದಿಂದ ರಕ್ತ ಬಿಡಿಸೋಷ್ಟು. ಈಗ ನಾನು ಇವನಿಗೆ ತೋರಿಸ್ಲೇಬೇಕು ನನ್ನ ಶಕ್ತಿ ಏನು ಅಂತ. ನೀನೇನ್ ನೋಡ್ಬೇಕಾಗಿತ್ತು ಅದನ್ನಂತೂ ನೀನ್ ನೋಡ್ಲೇ ಇಲ್ಲ. ನಾನು ಆ ರಕ್ತ ಬೀಜನ ಇನ್ನೇನ್ ಸಾಯಿಸೇ ಬಿಡ್ತಿದ್ದೆ. ನೋಡು, ನಾನು ಈಗ್ಲೇ ತೋರಿಸ್ತೀನಿ. ಬನ್ನಿ ಹೋಗೋಣ. ನಿಂತ್ಕೊಳ್ಳಿ, ನೀವೆಲ್ಲ ನಿಂತ್ಕೊಳ್ಳಿ. ಏನಾಯ್ತು ಕೃಷ್ಣ? ಆ ಹಸುರನ್ ಕೊಲ್ಲಕ್ ಹೋಗ್ತಿದೀವಿ, ಯಾಕೆ ತಡಿತಿದ್ಯಾ? ಆ ರಕ್ತ ಬೀಜ ಯಾವ್ದು ಸಾಧಾರಣ ರಾಕ್ಷಸ ಅಲ್ಲ. ಅವನತ್ರ ಮಾಯವಿ ರಾಕ್ಷಸ ಶಕ್ತಿ ಇವೆ. ಅವನನ್ನ ನಾವು ಸಾಧಾರಣ ಶಸ್ತ್ರಗಳಿಂದ ಸಹಿಸಕ್ಕಾಗಲ್ಲ. ಹಾಗಂತ ಸುಮ್ಮನಿರೋಕಾಗಲ್ವಲ್ಲ ಕೃಷ್ಣ. ಕೃಷ್ಣ ಸತ್ಯ ಹೇಳುತ್ತಿದ್ದಾನೆ. ಪ್ರಣಾಮ ಗುರುದೇವ, ನೀವೇ ಅರ್ಥ ಮಾಡಿಸಿ ಇವ್ರಿಗೆಲ್ಲ. ನಾವು ರಕ್ತ ಬೀಜನ ಮೇಲೆ ಪ್ರಹಾರ ಮಾಡಿ ಅವನ ರಕ್ತ ಹರಿದರೆ ನಮಗಿರುವ ಅಪಾಯ ಇನ್ನಷ್ಟು ಹೆಚ್ಚಾಗಲಿದೆ. ನೀವೇನು ಹೇಳ್ತಿದ್ದೀರ ಗುರುದೇವ? ಮತ್ತೆ ನಾವೀಗ ಏನ್ ಮಾಡ್ಬೇಕು? ರಕ್ತ ಬೀಜ ಇಲ್ಲಿಗೆ ಮಾತೆಯ ದೀಪ ಆರಿಸಲು ಬಂದಿದ್ದಾನೆ. ನಾವು ಯಾವುದಾದರೂ ರೀತಿಯಲ್ಲಿ ಮಾತೆಯ ಜ್ಯೋತಿ ರಕ್ಷಣೆ ಮಾಡಬೇಕು, ಮತ್ತು ಉಳಿದಿದ್ದನ್ನು ಮಾತೆ ದುರ್ಗೆಗೆ ಬಿಟ್ಟು ಬಿಡೋಣ. ಗುರುದೇವ, ನೀವು ಚಿಂತೆ ಮಾಡಬೇಡಿ, ನಾನು ಮಾತೆ ಜ್ಯೋತಿನ ಆರೋಗ್ ಬಿಡೋದಿಲ್ಲ. ಕೊಡಿ ಗುರುದೇವ, ಈ ಜ್ಯೋತಿನ ನನ್ ಕೊಡಿ. ರಕ್ತ ಬೀಜ, ಈಗ ನೀನು ಬಲರಾಮಂಗೆ ಕೋಪ ಬರೋ ಹಾಗ್ ಮಾಡ್ದೆ. ಈಗ ನಾನು ನಿನ್ ರಕ್ತದ ಒಂದೊಂದು ಹನಿನೂ ಹೊರಗ್ ತೆಗಿತೀನಿ. ಇಲ್ಲ ಕೃಷ್ಣ, ಈ ಹಸುರನ್ ಕಾರಣದಿಂದ ನನ್ನ ಬಲಕ್ಕೆ ಬಹಳ ಅವಮಾನ ಆಗಿದೆ. ಇನ್ನನ್ನ ತಡಿಬೇಡ. ಅಣ್ಣ, ಅವಮಾನ ಆಗೋದು ಯಾವಾಗಂದ್ರೆ ಈ ರಾಕ್ಷಸ ನಮ್ಮ ಮಾತೆ ಜ್ಯೋತಿನ ಅರಿಸಿದಾಗ. ನಮ್ಗೂ ಮತ್ತೆ ನಮ್ಮ ಧರ್ಮಕ್ಕೂ. ಅಂದ್ರೆ ನೀನ್ ಏನ್ ಹೇಳ್ತಿದ್ಯಾ ಕೃಷ್ಣ? ಈ ರಾಕ್ಷಸನ ಹತ್ಯೆ ಮಾಡೋಕ್ಕಿಂತ ಮಹತ್ವದ ಕೆಲ್ಸ ಈ ಜ್ಯೋತಿನ ಕಾಪಾಡೋದು. ಯೋಚನೆ ಮಾಡೋಣ, ನೀನ್ ಯಾವ ಕೆಲ್ಸ ಮಾಡ್ತೀಯ? ಈ ರಾಕ್ಷಸನ ಅಂತ್ಯನ ಅಥವಾ ಮಾತೆಯ ಜ್ಯೋತಿನ ಕಾಪಾಡೋದ? ಕೃಷ್ಣ, ಬಲರಾಮ ಯಾವಾಗ್ಲೂ ಮಹತ್ವಪೂರ್ಣ ಕೆಲ್ಸಾನೇ ಮಾಡೋದು. ಮತ್ತೆ ಪ್ರತೀಕ್ಷೆ ಯಾಕೆ? ಈಗ ಮಾತೆ ಜ್ಯೋತಿನ ಸುರಕ್ಷಿತ ಜಾಗಕ್ಕೆ ತಗೊಂಡು ಹೋಗೋಣ. ಈ ರಕ್ತ ಬೀಜ, ಅಣ್ಣ ನೀನು ಮಾತೆಯ ಜ್ಯೋತಿನ ರಕ್ಷಣೆ ಮಾಡು. ರಕ್ತ ಬೀಜನ ಮಾತೆ ಸ್ವತಃ ನೋಡ್ಕೊತಾಳೆ. ಸರಿ ಕೃಷ್ಣ. ನೀನು ನಿನ್ನ ಮೃತ್ಯುವಿನಿಂದ ಓಡೋದಕ್ಕಾಗೋದಿಲ್ಲ ಬಾಲಕ. ರಕ್ತ ಬೀಜ, ನೀನ್ ಎಲ್ಲಿಗೆ ಓಡ್ತಿದ್ಯಾ? ಅಣ್ಣ ಅಂತೂ ಮಾತೆಯ ಜ್ಯೋತಿನ ರಕ್ಷಣೆ ಮಾಡ್ತಿದ್ದಾನೆ. ಮತ್ತೆ ಯಾವ ಉದ್ದೇಶದಿಂದ ನೀನ್ ಬಂದಿದ್ಯೋ ಅದು ಅಸಫಲ ಆಗೋಯ್ತು. ಇನ್ನು ನೀನು ಏನ್ ಮಾಡ್ತೀಯ ರಕ್ತ ಬೀಜ? ನಿಂತ್ಕೋ ಬಾಲಕ, ಆ ಮಾತೆಯ ಜ್ಯೋತಿಯನ್ನು ನನಗೆ ಕೊಡು. ಈ ರೀತಿಯಾಗಿ ಓಡಿ ಓಡಿ ಸಾಯುವುದರಲ್ಲಿ ಏನರ್ಥವಿದೆ? ಅಣ್ಣ ಮಾತೆಯ ಜ್ಯೋತಿನ ರಕ್ಷಣೆ ಮಾಡುವಾಗ ನಾವೆಲ್ರು ಸೇರಿ ಮಾತೆಯ ಪ್ರಾರ್ಥನೆ ಮಾಡ್ಬೇಕು. ಈಗ ಕೇವಲ ಅವಳು ಮಾತ್ರ ರಕ್ತ ಬೀಜನ ಅಂತ್ಯ ಮಾಡಬಹುದು. ಈ ಕೃಷ್ಣನಿಂದಾಗಿ ರಾಕ್ಷಸರು ಬಯ್ಯೋದೆಲ್ಲ ಕೇಳ್ಬೇಕಾಗಿದೆ. ಇಲ್ದಿದ್ರೆ ಇಷ್ಟು ಹೊತ್ತಿಗೆ ಈ ರಕ್ತ ಬೀಜಂಗ್ ಪಾಠ ಕಲ್ಸಿರ್ತಿದ್ದೆ. ಅರ್ಜುನ, ಭೀಮ, ಆ ರಕ್ತ ಬೀಜ ಬಲರಾಮನ ಹಿಂದೆ ಹೋಗಿದ್ದಾನೆ. ನೀ ಹೋಗಿ ಬಲರಾಮಂಗೆ ಸಹಾಯ ಮಾಡಿ. ಮತ್ ಯಾವುದೇ ಸ್ಥಿತಿಲಿ ಆ ಜ್ಯೋತಿ ರಕ್ತ ಬೀಜನ ಕೈಗೆ ಸಿಗ್ಬಾರ್ದು. ಹಾಗೆ ಆಗ್ಲಿ ಅಮ್ಮ, ಹೊರಡಿ ಮಕ್ಳೆ. ಇಲ್ಲಿಂದ ಮುಂದೆ ಹೋಗೋದಕ್ಕೆ ದಾರಿನೇ ಇಲ್ಲ. ಹ
ಮುಂದೆ ಬಂದು ಬಿಡು ಬಾಲಕ. ನೀನೇ ಕೊಟ್ಟುಬಿಡು ಮಾತೆಯ ಜ್ಯೋತಿನ, ಮಾತೆಯ ಪರಮ ಶತ್ರು ರಕ್ತ ಬೀಜನಿಗೆ. ನಿಂತ್ಕೋ ರಕ್ತ ಬೀಜ. ಸ್ವಲ್ಪ ಹಿಂದೆ ತಿರುಗಿ ನೋಡು. ಈಗ ನೀನು ಎಲ್ಲ ಕಡೆಯಿಂದ ಸಿಕ್ಕಾಕೊಂಡೆ ರಕ್ತ ಬೀಜ. ಗೆಳೆಯ, ಆ ಅಸುರ ಬಲರಾಮನ ಹಿಂದೆ ಹೋಗಿದ್ದಾನೆ. ಅವನ್ ಪ್ರಾಣಕ್ಕೆ ಏನಾದ್ರೂ ಅಪಾಯ ಮಾಡಿದ್ರೆ ನಾವೆಲ್ಲ ಹೋಗಿ ಬಲರಾಮನ್ ಸಹಾಯ ಮಾಡಬೇಕು. ಹೌದು ನಂದ, ನಾವು ಬಲರಾಮನ ಅಷ್ಟು ದೊಡ್ಡ ಅಪಾಯದಲ್ಲಿ ಒಂಟಿಯಾಗಿ ಹಿಡೋದಕ್ಕಾಗಲ್ಲ. ಮಾವ, ಅಣ್ಣ ಒಬ್ನೇ ಇಲ್ಲ, ಅವನ ಹತ್ರ ಮಾತೆಯ ಜ್ಯೋತಿ ಇದೆ. ಹಾಗಾಗಿ ರಕ್ತ ಬೀಜ ಅವನಿಗೆ ಏನು ಮಾಡಕ್ಕಾಗಲ್ಲ. ಕೃಷ್ಣ, ನಮ್ಗೆ ಮಾತೆ ಶಕ್ತಿ ಮೇಲೆ ಪೂರ್ಣ ವಿಶ್ವಾಸ ಇದೆ. ಆದ್ರೆ ಮಾತೆನು ಯಾರ ಕೆಲಸ ಮಾಡ್ತಾರೋ ಅವರಿಗೆ ಸಹಾಯ ಮಾಡೋದು. ನೀವು ಸತ್ಯ ಹೇಳಿದ್ರಿ ಮಾವ, ಆದ್ರೆ ಈ ಸಮಯದಲ್ಲಿ ನಮ್ಮ ಕಾರ್ಯ ಶಕ್ತಿಗೆ ಆರಾಧನೆ ಮಾಡೋದು, ದೇವಿ ದುರ್ಗನ ಜಾಗೃತಿ ಮಾಡೋದು. ಕಂದ, ನೀನ್ ಏನ್ ಹೇಳ್ತಿದ್ಯಾ? ಹಾ ಅಮ್ಮ, ರಕ್ತ ಬೀಜನ ತಡೆಯೋಕೆ ಕೇವಲ ಇದೇ ದಾರಿ ಇರೋದು. ಕೃಷ್ಣ ಸತ್ಯ ಹೇಳುತ್ತಿದ್ದಾನೆ ನಂದರಾಣಿ, ನಾವೆಲ್ಲ ಒಟ್ಟಾಗಿಯೂ ರಕ್ತ ಬೀಜನನ್ನು ತಡೆಯಲಾಗದು. ಏಕೆಂದರೆ ಅವನ ವಧೆ ಕೇವಲ ಮಾತೆ ದುರ್ಗೆಯಿಂದಲೇ ಸಾಧ್ಯವಿರುವುದು. ಗುರುದೇವ, ಈಗ ಈಗ ನಾವೇನ್ ಮಾಡೋದು? ಹೇಗೆಂದರೆ ಯುಗಗಳ ಪೂರ್ವ ರಕ್ತ ಬೀಜನ ವಧೆ ಮಾಡಲು ದೇವತೆಗಳು ಮಾತೆಯ ಆವಾಹನೆ ಮಾಡಿದ್ದರು. ನಾವು ನಮ್ಮ ಭಕ್ತಿಯ ಶಕ್ತಿಯ ಮೂಲಕ ಮಾತೆಯ ಆವಾಹನೆ ಮಾಡಬೇಕು. ಬನ್ನಿ, ನಾವೆಲ್ಲ ಒಟ್ಟಾಗಿ ಮಾತೆಯ ಆರಾಧನೆ ಮಾಡೋಣ. ಆ ಮಾತೆನೇ ನಮ್ಮೆಲ್ಲರ ರಕ್ಷಣೆ ಮಾಡ್ತಾಳೆ. ಅಂಬೆ ಮಾತೆಗೆ, ದುರ್ಗಾ ಮಾತೆಗೆ. ಅಣ್ಣ, ನೀನ್ ಹೋಗು, ಬಲರಾಮಣ್ಣನ್ ಜೊತೆ ಸೇರಿ ಜ್ಯೋತಿ ರಕ್ಷಣೆ ಮಾಡು. ನಾನು ಈ ಹಸುರನ್ನ ನನ್ ಬಾಣದಿಂದ ತಡಿತೀನಿ. ಹೇಗೋ ಇವನು ನನ್ ಬಾಣದಿಂದ ಪಾರೋಗಕ್ಕಾಗಲ್ಲ. ಅರ್ಜುನ, ಇವನಂತೂ ಅಣ್ಣನ್ ಗದೆಯಿಂದಾನೆ ಸಾಯ್ಲಿಲ್ಲ, ಮತ್ ನಿನ್ ಬಾಣದಿಂದ ಏನಾಗುತ್ತೆ? ಅಣ್ಣ, ನಿನಗ್ ಗೊತ್ತಿಲ್ಲ, ಕೃಷ್ಣನ್ ಜೊತೆಗಿದ್ದು ನಾನು ಧನುರ್ಧಾರಿ ಆಗಿದ್ದೀನಿ. ನಾನ್ ನನ್ ಬಾಣದಿಂದ ಮಳೆ ಬರ್ಸಿದ್ದೀನಿ. ನನ್ ಒಂದ್ ಬಾಣದಿಂದ ನೂರಾರು ಬಾಣ ಹೊರಗ್ ಬರುತ್ತೆ. ಆದ್ರೆ ಇವನಿಗೆ ಮಾತ್ರ ನನ್ ಒಂದೇ ಬಾಣ ಸಾಕು. ಅದೇ ನೀನ್ ಚಿಂತೆ ಮಾಡೋದ್ ಬೇಡ, ನಾನ್ ಪುನಃ ಪ್ರಯತ್ನ ಮಾಡ್ತೀನಿ. ಬೇಡ ಬೇಡ ಅರ್ಜುನ, ಬೇಡ, ಅಪಾಯ ಹೆಚ್ಚೋಕೆ ಇನ್ನೂ ಪ್ರಯತ್ನ ಮಾಡ್ಬೇಡ. ಅಯ್ಯೋ ಧನುರ್ಧಾರಿ, ಯಾಕೆ ಸುಮ್ಮನದೆ? ಬಿಡೋ ಬಾಣನ, ಮಾತಲ್ಲೇ ಮೋಡದಿಂದ ಮಳೆ ಸುರಿಸ್ತೀನಿ ಅಂತಿದ್ದಲ್ಲೋ, ಆದ್ರೆ ಈಗ ಬಾಣ ಬಿಡೋದಕ್ಕೂ ಭಯವೇನ? ರಕ್ತ ಬೀಜ, ನನ್ನ ಕೃಷ್ಣನ ಕಲ್ಸಿದ್ದಾನೆ, ನಾವೆಲ್ಲ ನಮ್ ತಪ್ಪುಗಳಿಗೆ ಹೆದರೋದಲ್ಲ, ಅದರಿಂದ ಪಾಠ ಕಲಿಬೇಕು ಅಂತ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ.
ಅರ್ಜುನ, ನನಗನ್ಸ್ತಿದೆ ನೀನು ನಿನ್ ತಪ್ಪುಗಳಿಂದ ಪಾಠ ಕಲಿಯೋದಲ್ಲ, ಬದ್ಲಿಗೆ ಅದೇ ತಪ್ಪುಗಳನ್ನ ಮಾಡ್ತಾ ಇದ್ಯಾ. ಆದ್ರೆ ಇದು ಹೇಗಾಗ್ತಿದೆ? ಇದ್ರಲ್ಲಿ ನಿನ್ ಬಾಣದ ತಪ್ಪೇನೂ ಇಲ್ಲ ಅರ್ಜುನ, ಬದ್ಲಿಗೆ ಇವನು ರಕ್ತ ಬೀಜ. ಇವನ್ ರಕ್ತ ಎಷ್ಟು ಸುರಿಯುತ್ತೋ ಇವನು ಅಷ್ಟೇ ಪಟ್ಟು ಹೆಚ್ಚಾಗ್ತಾ ಹೋಗ್ತಾನೆ. ಅಣ್ಣ, ಆದ್ರೆ ನಾವು ಇಷ್ಟೊಂದು ರಕ್ತ ಬೀಜರನ್ನ ಸೋಲ್ಸೋದ್ ಹೇಗೆ? ಭೀಮಾ, ನಮ್ಗೀಗ ಗೆಲ್ಲೋದ್ಕಿಂತ ತುಂಬಾ ದೊಡ್ಡದು ಅಂದ್ರೆ ಈ ಜ್ಯೋತಿನ ಕಾಪಾಡೋದು. ಈ ಜ್ಯೋತಿ ನನಗ್ ಕೊಟ್ಬಿಡು ಬಾಲಕ, ಇಳ್ದಿದ್ರೆ ಯಾರನ್ನು ಜೀವಂತ ಉಳಿಸಲ್ಲ. ರಕ್ತ ಬೀಜ, ಕೃಷ್ಣ ನನ್ಗೆ ಈ ಜ್ಯೋತಿನ ಕಾಪಾಡೋ ಕೆಲ್ಸನ ವಹಿಸಿರ್ಲಿಲ್ಲ ಅಂದಿದ್ರೆ ನಾನ್ ನಿನ್ ಬುದ್ಧಿ ಕಲಿಸ್ತಿದ್ದೆ. ಆದ್ರೂ ನೀನಂತೂ ನನ್ ಶಕ್ತಿನ ನೋಡಿದ್ಯಲ್ವಾ, ಈಗ ನಾನು ಓಡೋದನ್ನು ನೋಡ್ಬಿಡು. ಅರ್ಜುನ, ಬೇಗ ಓಡು. ಪ್ರಕಟವಾಗು ಚಂದಿಗೆ, ಪಾಲಿಸಿ ಮಹಾಕಾಲಿಗೆ, ಶಿಷ್ಟ ಜನರ ಬಾಧಿಸುತಿ ರಾಕ್ಷಸ ಕುಲನಾಶಕ್ಕೆ, ಬಾಧಿಸುತ್ತಲಿಹನು ರಕ್ತ ಬೀಜನೆಂಬ ಹಸುರನು, ಬಾದಿ ಕೊರಲು ಬಾರೆ ನೀನು ಪೊರೆ ನಿನ್ನ ಜನವರು, ದೃಷ್ಟಿ ಬೀರೆ ಹಸುರ ಮರ್ದಿನಿ, ವಿನಾಶಗೈಯೇ ಹಸುರ ಬೀಜ ಕರ್ಮ ಸಂವರ್ಧಿನಿ, ನಾರಾಯಣ ನಾರಾಯಣ ಮಾತೆ. ಇಂದಂತೂ ಸಾಕ್ಷಾತ್ ನನ್ನ ನಾರಾಯಣ, ನನ್ನ ಪ್ರಭು ಶಕ್ತಿಯ ಆರಾಧನೆ ಮಾಡಿದ್ದಾರೆ, ನಿಮ್ಮ ಶಕ್ತಿ ರೂಪವನ್ನು ಕರೆಯುತ್ತಿದ್ದಾರೆ. ಮಾತೆ, ಈ ಜಗತ್ತಿನ ಕಲ್ಯಾಣಕ್ಕಾಗಿ ಮತ್ತು ರಕ್ತ ಬೀಜನಂತಹ ಮಹಾಪಾಪಿಯ ಅಂತ್ಯಕ್ಕಾಗಿ ನೀವು ನನ್ನ ಪ್ರಭುವಿನ ಕರೆಯನ್ನು ಕೇಳಲೇಬೇಕು. ದೇವಿ ರಾಧೆಯನ್ನು ಜಾಗೃತಗೊಳಿಸಿ ಮಾತೆ, ದೇವಿ ರಾಧೆಯನ್ನು ಜಾಗೃತಗೊಳಿಸಿ. ದೇವರ್ಷಿ, ರಾಧೆಯ ಜಾಗೃತಿ ಈಗ ನನ್ನ ವಶದಲ್ಲಿಲ್ಲ, ಆಕೆ ಕೇವಲ ಪ್ರಭುವಿನ ಕೂಗನ್ನಷ್ಟೇ ಕೇಳುವುದು. ಈಗ ಕೇವಲ ನಿಮ್ಮ ಪ್ರಭುವೇ ರಾಧೆಯ ಶಕ್ತಿಯನ್ನು ಜಾಗೃತಗೊಳಿಸಬಹುದು. ರಕ್ತ ಬೀಜದಿಂದ ತಪ್ಪಿಸ್ಕೊಂಡು ಈ ಗುಹೆ ಒಳಗೆ ಹೋಗ್ತಾ ಇದ್ದೀರಾ? ಆದ್ರೆ ಅದು ಆಗಲೇ ಇಲ್ಲ, ಮತ್ತೀಗ ನಿಮ್ಮ ಉಪಾಯ ಏನು? ಆ ದೀಪನ ಸಾಯೋಕ್ಕೂ ಮೊದ್ಲೇ ಕೊಡ್ತೀರಾ ಇಲ್ಲ ಸತ್ ಮೇಲ? ರಕ್ತ ಬೀಜದಿಂದ ತಪ್ಪಿಸ್ಕೊಂಡು ಓಡಿ ಓಡಿ ಸುಸ್ತಾಗಿದ್ಯಾ? ಮತ್ತೆ ಯಾಕೆ ಕಾಯ್ತಾ ಇದ್ದೀರಾ? ಏನ್ ನೋಡ್ತಾ ಇದ್ದೀರಾ? ಅಂತ್ಯ ಮಾಡಬೇಡಿ ಈ ಬಾಲಕರನ್ನ. ರಕ್ಷಿಸೋಕ್ ಬಂದಿದ್ದು ಭೀಮಾ, ಎಷ್ಟು ಬೆಳಕಿದೆ ಅಂದ್ರೆ ನನ್ಗೇನು ಕಾಣಿಸ್ತಾನೆ ಇಲ್ಲ.
ಆದ್ರೆ ಕೃಷ್ಣ ಒಂದ್ ಮಾತು ಯಾವಾಗ್ಲೂ ಹೇಳ್ತಾನೆ, ಧರ್ಮೋ ರಕ್ಷತಿ ರಕ್ಷಿತಃ. ಅಂದ್ರೆ ಯಾರು ಧರ್ಮದ ರಕ್ಷಣೆ ಮಾಡ್ತಾರೋ ಧರ್ಮ ಅವ್ರ ರಕ್ಷಣೆ ಮಾಡುತ್ತೆ. ನಾನು ನಿನ್ನ ನಿರೀಕ್ಷಣೆ ಮಾಡ್ತಾ ನಿಂತಿದ್ದೆ ರುಂಡಧಾರಿ ದೇವಿ, ನಾವಿಲ್ಲಿ ನಿನ್ನ ಜೀವನದ ಜ್ಯೋತಿ ಆರಿಸೋರಿದ್ವಿ, ಆದ್ರೆ ನೀನೇ ಸ್ವತಃ ಸಾವಿನ ಬಾಯಿಗೆ ಬಿದ್ದುಬಿಟ್ಟೆ. ನಾನು ಅದೇ ವಧೆಯ ಪ್ರತೀಕಾರಕ್ಕಾಗಿ ಬಂದಿದ್ದು. ದುರ್ಗೆ, ನಿನ್ನ ಎದುರು ಕೇವಲ ಒಬ್ಬನಲ್ಲ, ಸಾವಿರಾರು ರಕ್ತ ಬೀಜರು ಇದ್ದಾರೆ. ಹೇಗೆ ಮಾಡ್ತೀಯ ನೀನು ಎಲ್ಲರ ಸಂಹಾರ? ಹೇ ಮಾತೆ ಮಹಾಕಪಾಲಿ, ನಿಮ್ಮ ಭಕ್ತರ ಉದ್ಧಾರ ಮಾಡು, ಎದುರು ನಿಂತ ರಕ್ತ ಬೀಜನ ಸಂಹಾರ ಮಾಡು. ಮಾತೆ ಉದ್ಧಾರ ಮಾಡು, ಪ್ರತಿ ಹನಿ ಹನಿಯ ಪಾನ ಮಾಡು, ನಿನ್ನ ಭಕ್ತರ ಕರೆಯ ಕೇಳು. ಹೇ ಮಾತೆ ಮಹಾಕಪಾಲಿ, ನಿನ್ನ ಭಕ್ತರ ಉದ್ಧಾರ ಮಾಡು. ಏನ್ ನೋಡ್ತಾ ಇದ್ರ ನೀವೆಲ್ಲರೂ? ಹೋಗಿ ಆ ದೇವಿ ಅಂತ್ಯ ಮಾಡಿ. ಶ್ರೇಯೇ ವಿಶಾಲಿನೀ ವಿಕಾರ ರುಂಡ ಮಾಲಿ ದಶಯಜ್ಞವಾಸಿನಿ ಅನೇಕ ಶಸ್ತ್ರಧಾರಿಣಿ ಪಾಲಿಸೆ ಕಪಾಲಿಕೆ ರಕ್ತವ ಕಪಾಲಕಿ ಬೀಳುವಂತೆ ಕೊಲ್ಲುತ್ತಾಳೆ ಹಸುರ ಕುಲ ವಿನಾಶಕ್ಕೆ ಧಾರಿಣಿ ವಿಕಾರ ರೂಪ ನಾಶಿನಿ ನಾರಾಯಣಿ ಕಾಪಾಡು ನಿನ್ನ ಸ್ವಾಮಿ. ನಿನ್ನಂತ್ಯ ಮಾಡೋದಕ್ಕೆ ನಾನು ಒಬ್ಬನೇ ಸಾಕು ದೇವಿ. ಗೈದು ಪಾಲಿಪ ಜಗದಂಬಿಕೆ ಸುರನರದ ತಿಶಿರ ವಿರಿಸಿದೆ ನಿಮ್ಮ ಚರಣ ಕಮಲಕ್ಕೆ ಕಾಲಿ ಕಾಲಿ ಮಹಾಕಾಲಿ ಕಾಲಿಗೆ ಪರಮೇಶ್ವರಿ ಸರ್ವಭಕ್ತ ಪಾಲಿನಿ ನಾರಾಯಣಿ ನಮಸ್ತೆ. ಈ ಮಹಾಕಪಾಲಿ ರಕ್ತ ಬೀಜನ ಅಂತ್ಯ ಮಾಡಿಬಿಟ್ಲು. ಮಹಾಕಪಾಲಿ ಜೀವಂತವಾಗಿ ಉಳಿಯಲ್ಲ. ನಡಿ ಶುಂಭ, ನಡಿ ನೀ ಶುಂಭ. ಭಗವಂತ ಕಂಸನಿಂದಾಗಿ ಹೇಗಿವರು ಯೋಚಿಸಿದ್ದಾರೋ ಹಾಗೇ ಆಗಲಿ. ಮಹಾಕಾಳಿ ನಾರಾಯಣ ನಾರಾಯಣ ಮಾತೆ. ಇಂದು ಪುನಃ ಭದ್ರಕಾಳಿ ರೂಪದಲ್ಲಿ
ನೀವು ಈ ಜಗತ್ತನ್ನು ರಕ್ಷಣೆ ಮಾಡಿದಿರಿ. ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಮಾತೆ, ಕೋಟಿ ಕೋಟಿ ಪ್ರಣಾಮಗಳು. ರಕ್ತ ಬೀಜ ಮತ್ತು ಶುಂಭ ನಿಶುಂಭರ ವಿನಾಶ ಮಾಡಿ ನೀವು ಆ ಎಲ್ಲ ನಕಾರಾತ್ಮಕ ಶಕ್ತಿಗಳ ಅಂತ್ಯ ಮಾಡಿದಿರಿ. ಅವೆಲ್ಲ ಕಂಸನು ಮಹಿಷಾಸುರ ರೂಪ ಧಾರಣೆ ಮಾಡಿದ ಕಾರಣ ಈ ಜಗತ್ತಿನಲ್ಲಿ ಜಾಗೃತವಾಗಿದ್ದವು. ನಾವು ಧನ್ಯರು ಮಾತೆ. ನಮಸ್ತಸ್ಯೈ 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 ನಮೋ ನಮಃ. ನಿಮಗೆ ಈ ನಾರದ ಮುನಿಯ ಕೋಟಿ ಕೋಟಿ ಪ್ರಣಾಮಗಳು ಮಾತೆ. ಆ ರಕ್ತ ಬೀಜ ನನಗೆ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅಣ್ಣ. ನಾವೀಗ ಆಚೆ ಹೋಗೋದಾ? ಬೇಡ ಭೀಮ, ಬೇಡ ಅರ್ಜುನ, ನೀವಿಬ್ರು ಇಲ್ಲೇ ಇರಿ. ನಾ ಹೊರಗೋಗ್ ನೋಡ್ಕೊಂಡ್ ಬರ್ತೀನಿ ಅಪ್ಪಾಯ ಇದ್ಯೋ ಹೋಗಿದ್ಯೋ ಅಂತ. ತಗೋ ಅರ್ಜುನ. ರಾಧೆ, ರಾಧೆ, ನೀನ್ ಇಲ್ಲಿಗೆ ಹೇಗ್ ಬಂದೆ? ನಡ್ಕೊಂಡ್ ಬಂದೆ. ಇನ್ ಹೇಗೆ ನಡ್ಕೊಂಡ? ಹಾ, ನನ್ಗದ್ ಅರ್ಥ ಆಗುತ್ತೆ. ನಾವು ಇಲ್ಲಿ ರಾಕ್ಷಸರಿಂದ ಬಚ್ಚಿಟ್ಕೊಂಡ್ ಕೂತಿದೀವಿ. ನೀನ್ ನೋಡಿದ್ರೆ ಭಯ ಇಲ್ದೆ ಹೊರಗ್ ಓಡಾಡ್ತಿದ್ಯಾ. ಆ ರಕ್ತ ಬೀಜ ನಿನ್ ಮೇಲೇನು ಪ್ರಹಾರ ಮಾಡ್ಲಿಲ್ಲ ತಾನೆ? ರಕ್ತ ಬೀಜ ನನಗಂತೂ ಅನ್ಸುತ್ತೆ ಆ ಜ್ಯೋತಿ ರೂಪಿ ಮಾತೆ ಶಕ್ತಿಗೆ ಹೆದ್ರಕೊಂಡ್ ಓಡೋದ. ಇದು ನಿಜನ ರಾಧೆ? ಮತ್ತಿನ್ನೇನಣ್ಣ, ಅವನಿದ್ರೆ ನನ್ನ ಬರೋಕಾಗ್ತಿತ್ತ? ಆದ್ರೆ ಅಣ್ಣ, ನನಗ್ ಒಂದ್ ವಿಷಯ ಗೊತ್ತಾಗ್ತಾಯಿಲ್ಲ. ನಿನ್ನಂತ ಬಲಶಾಲಿ ಗದಾದಾರಿ ಇಲ್ಲಿ ಬಚ್ಚಿಟ್ಕೊಳ್ಳೋದಾ? ರಾಧೆ, ನಾನ್ ಅಡ್ಗಿರ್ಲಿಲ್ಲ, ನನ್ ಮಾತೆ ಜ್ಯೋತಿನ ರಕ್ಷಣೆ ಮಾಡ್ತಿದ್ದೆ. ಜ್ಯೋತಿ? ಮಾತೆ ಜ್ಯೋತಿ ಎಲ್ಲಿದೆ ಅಣ್ಣ? ಜ್ಯೋತಿ ಸುರಕ್ಷಿತವಾಗಿದೆ ರಾಧೆ. ನಿನ್ಗೆ ನಂಬಿಕೆ ಇಲ್ಲ ಅಂದ್ರೆ ಈಗ್ಲೇ ತೋರಿಸ್ತೀನಿ ಬಾ. ಭೀಮ, ಅರ್ಜುನ, ಹೊರಗ್ ಬನ್ನಿ. ಹೊರಗೆ ಎಲ್ಲ ಸರಿಯಾಗಿದೆ. ನೋಡ್ತೀಯಾ ರಾಧೆ, ಬಲರಾಮ ಇದ್ದಾಗ ಮಾತೆ ಜ್ಯೋತಿ ಮೇಲೆ ಯಾವ್ದೇ ತೊಂದ್ರೆ ಆಗೋದಿಲ್ಲ. ಅದೇನೋ ಸರಿ ಅಣ್ಣ, ಆದ್ರೆ ಈಗ ನಾವು ಈ ಜ್ಯೋತಿನ ಅದೆಲ್ಲಿತ್ತು ಅದೇ ಜಾಗದಲ್ಲಿಡ್ಬೇಕು. ಇಲ್ಲಿ ಕೊಡಿ ಜ್ಯೋತಿನ, ನನಗ್ ಕೊಡಿ. ರಾಧೆ, ಇನ್ನು ನಿನ್ ಚಿಂತೆ ಮಾಡ್ಬೇಡ, ಯಾಕಂದ್ರೆ ನಾವೆಲ್ಲ ನಿನ್ ಜೊತೆ ಇದ್ದೀವಿ. ಮತ್ತೇನಾದ್ರೂ ಆ ರಕ್ತ ಬೀಜ ಪುನಃ ಬಂದ್ಬಿಟ್ರೆ ಮತ್ ಈ ಬಾರಿ ಬಲರಾಮನ್ ಬಲಕ್ಕೆ ಜೀವಂತ ಉಳಿಯೋದಿಲ್ಲ. ಬನ್ನಿ ಭೀಮ, ಅರ್ಜುನ. ದೇವನಿಗೆ ಅಸುರರ ಕೈಯೇ ಮೇಲಾಗಿರುವುದೆ, ಭಕ್ತಿ ಧರ್ಮಗಳ ಅಂತ್ಯವಿದವುದೆ. ಏನಿದು ಮಾಯೆ, ಏನು ವಿಡಂಬನೆ? ಧರ್ಮ ಕದರ್ಮವೇ ಉಣಿಸಿದೆ ಸೋಲನೆ. ಕಷ್ಟ ನಿವಾರಿಸು ಹೇ ಭಗವಂತ, ದುಷ್ಟತೆ ಕಳೆ ಹೇ ಹರಿಯಂತ. ರಾಧೆ, ಇವತ್ತು ನೀನು ದೇವಿ ಶಕ್ತಿ ಸ್ವರೂಪ ಆಗಿ ಮಾತೆಯ ಜ್ಯೋತಿನ ರಕ್ಷಣೆ ಮಾಡ್ದಿ, ಜೊತೆಗೆ ಭಕ್ತರ ನಂಬಿಕೆ ಗೌರವ ಉಳಿಸ್ದಿ. ಆದ್ರೂ ಇಲ್ಲಿ ತನಕ ನಿನ್ಗೆ ನಿನ್ ದೇವಿ ಶಕ್ತಿಯ ಸಾಕ್ಷಾತ್ಕಾರನೂ ಆಗಿಲ್ಲ.
ಜ್ಯೋತಿಗಾಗಿ ಇಡೀ ವ್ರಜ ಮಂಡಲ ಪ್ರಾರ್ಥನೆ ಮಾಡ್ತಿತ್ತು. ಆ ಜ್ಯೋತಿನ ನಾವು ಸುರಕ್ಷಿತವಾಗಿ ತಂದಿದೀವಿ. ಅದೇ ನನ್ಗೆ ವಿಶ್ವಾಸ ಇತ್ತು, ಯಾರು ಈ ಜ್ಯೋತಿ ಶಕ್ತಿಗೆ ಹಾನಿ ಮಾಡಕ್ಕಾಗಲ್ಲ. ನಾನು ಹೇಳಿದ್ನಲ್ಲ ರಾಧೆ, ದಾಸವಾಳದ ಹೂವನ್ನು ಅರ್ಪಣೆ ಮಾಡೋದ್ರಿಂದ ಮತ್ತೆ ನಮ್ಮ ಎಲ್ಲ ಮನೋಕಾಮನೆ ಪೂರ್ತಿ ಮಾಡ್ತಾಳೆ. ಹೇಳಿ ಅಂಬೆ ಮಾತೆಗೆ ಜೈ, ದುರ್ಗಾ ಮಾತೆಗೆ ಜೈ, ಅಂಬೆ ಮಾತೆಗೆ ಜೈ. ಗುರುದೇವ, ಜ್ಯೋತಿ ಸ್ಥಾಪನೆಯ ಮಂತ್ರ ಶುರು ಮಾಡಿ, ಇನ್ನ ನಾವು ಮಾತೆ ದುರ್ಗಾ ಜ್ಯೋತಿನ ಸ್ಥಾಪನೆ ಮಾಡೋಣ. ಭಕ್ತರೇ, ಮಾತೆ ದುರ್ಗೆ ಆ ಅಸುರರ ಅಂತ್ಯ ಮಾಡಿ ನಮ್ಮ ಜೀವನದಿಂದ ಪುನಃ ವಿಪತ್ತನ್ನು ನಾಶ ಮಾಡಿದ್ದಾಳೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಇನ್ನು ನೀವೆಲ್ಲರೂ ಮಾತೆಯ ಪ್ರಸಾದದೊಂದಿಗೆ ನವರಾತ್ರಿಯ ನಿಮ್ಮ ವ್ರತಗಳನ್ನು ಆರಂಭಿಸಿ. ಆನಂದ ಪೂರ್ವಕ ಪ್ರಸಾದ ಸೇವನೆ ಮಾಡಿ ವ್ರಜವಾಸಿಗಳೇ, ಏಕೆಂದರೆ ಇಂದಿನ ನಂತರ ನಿಮ್ಮ ದುರ್ದಿನ ಆರಂಭವಾಯಿತು. ಇನ್ನೊಂದು ದುಃಖದ ವಿಷಯ ಉಳಿದಿದೆ. ಇನ್ನು ನಿಮ್ಮ ಕಾಪಾಡುವಂತಹ ಯಾವ ದೇವಿಯೂ ಬರಲಾರಳು. ನನ್ಗೇನು ತಿಳಿತಿಲ್ಲ ಭಗವಂತ. ಮಹಿಷಾಸುರನು ತನ್ನ ಭೂಮಿಕೆ ನಿಭಾಯಿಸುವ ಸಮಯ ಬಂದಿದೆ. ಹೋಗೋಣ ಬರ್ಸಾನಕ್ಕೆ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಭಗವಂತ. ಭಗವಂತ, ನನಗ್ ಒಂದ್ ವಿಷಯ ಅರ್ಥನೆ ಆಗ್ಲಿಲ್ಲ. ಈಗ ಎಲ್ಲಾ ರಾಕ್ಷಸರು ಸತ್ತು ಹೋದ್ರು, ಮತ್ ನೀವ್ ಅಲ್ಲ ಹೋಗಿ ಏನ್ ಮಾಡ್ತೀರಾ? ಅಲ್ಲಿ ಹೋದ್ರು ಏನ್ ಲಾಭ? ಮತ್ತೆ ನನ್ಗೊಂದ್ ವಿಷಯ ಹೇಳಿ ಭಗವಂತ. ನೀವು ಹೋಗೋದಿದ್ರೆ ಮೊದಲೇ ಹೋಗ್ಬೇಕಿತ್ತು. ಹೇಗೋ ಏನೋ ಸ್ವಲ್ಪ ರಾಕ್ಷಸರು ಬದುಕ್ತಿದ್ರು. ಹಾ ಭಗವಂತ. ಮಹಿಷಾಸುರನ ರೂಪ ನಾನು ಅಸುರರನ್ನು ಕಾಪಾಡುವುದಕ್ಕಲ್ಲ, ಬದಲಾಗಿ ವಿಷ್ಣುವಿನ ಅವತಾರದ ಸಹಾಯಕ ಶಕ್ತಿಯ ನಾಶ ಮಾಡುವುದಕ್ಕೆ ಪಡೆದೆ. ಅಯ್ಯೋ ಭಗವಂತ, ಆ ಶಕ್ತಿ ದುರ್ಗಾನೇ. ಈಗ ಎಲ್ಲಾ ಅಸುರರ ಅಂತ್ಯ ಮಾಡಿರೋಳ್ಗೆ ಇನ್ನು ನೀವು ಸ್ವಾಮಿ ಮಹಿಷಾಸುರನ್ನ ಅಂತ್ಯ ಮಾಡಕ್ಕಾಗಲ್ವಾ? ನಾನ್ ಹೇಳ್ತಾ ಇದ್ದೀನಿ ಭಗವಂತ, ನೀವು ಅಲ್ಲಿಗೆ ಹೋಗೋದ್ ಬೇಡ. ಸ್ವಾಮಿ ಮಹಿಷಾಸುರ ರೂಪಕ್ಕೆ ಅಪಾಯ ಬಂದ್ಬಿಡುತ್ತೆ ಭಗವಂತ. ಇನ್ಯಾವ ಅಪಾಯವಿಲ್ಲ, ಏಕೆಂದರೆ ನವರಾತ್ರಿ ಸಮಾಪ್ತವಾಗಿರುವುದು ಮತ್ತು ಅದರ ಜೊತೆ ಜೊತೆಗೆ ಆ ಶಕ್ತಿಯ ದಿವ್ಯ ಶಕ್ತಿ ಕೂಡ. ನನ್ಗೀಗ ಗೊತ್ತಾಯ್ತು ಭಗವಂತ, ನೀವು ಇದೇ ವಿಷಯದ ಪ್ರತೀಕ್ಷೆ ಮಾಡ್ತಾ ಇದ್ದಿದ್ವ. ಸ್ವಲ್ಪ ಸ್ವಲ್ಪ ನಿಂತ್ಕೊಳ್ಳಿ ಭಗವಂತ. ನಾನ್ ಏನ್ ಹೇಳೋದಂದ್ರೆ, ಮೃತ್ಯು ಎರಡ್ ರೀತಿಯಿಂದ ಬರುತ್ತೆ. ಒಂದು ತಿಳಿಸಿ, ಮತ್ತಿನೊಂದು ತಿಳಿಸ್ತೇನೆ. ನಾನ್ ಏನ್ ಹೇಳ್ತೀನಿ ಅಂದ್ರೆ, ಈಗ ಈ ವೃಜವಾಸಿ ಅವರಿಗೆ ತಿಳಿದೇನೆ ಅರ್ಥವಾಗದೆ ಸತ್ ಹೋದ್ರೆ ಅದ್ರಲ್ಲಿ ಏನು ಆನಂದ ಸಿಗೋದಿಲ್ಲ. ಅದಕ್ಕೆ ನಾನ್ ಹೋಗಿ ಮೊದ್ಲೇ ಅವ್ರಿಗೆ ಹೇಳ್ತೀನಿ, ಕೇಳ್ರಪ್ಪ ಎಚ್ಚರಿಕೆ, ನಿಮ್ಮ ಮೃತ್ಯು ಬರ್ತಾ ಇದೆ. ಹಾ ಭಗವಂತ, ಇನ್ ಉಳಿದಿರೋ ಕೆಲ್ಸ ಬೆಣ್ಣೆ ತೆಗ್ದಂಗ ಆಗ್ಬಿಡುತ್ತೆ. ಗಿರಿಧರ, ನೆನಪಿರ್ಲಿ, ಇಲ್ಲಿ ಬಂದಿರೋ ಯಾವ ಭಕ್ತರು ಪ್ರಸಾದ ಸ್ವೀಕರಿಸದೆ ಮರಳೋ ಹಾಗಿಲ್ಲ. ಜೀವನದಲ್ಲಿ ಸುಖ ಶಾಂತಿ ತರೋ ಹಬ್ಬ ಇದು. ನವರಾತ್ರಿ ಪ್ರಸಾದ ಎಲ್ರಿಗೂ ಸಿಗ್ಬೇಕು. ದೇವಿ ಪ್ರಸಾದ ಹಂಚ್ತಿದ್ದಾರೆ, ಯಾಕೆ ನೀನು ಪ್ರಸಾದ ತಗೊಳ್ಳಲ್ವಾ? ರಾಧಿ, ನಾನು ಪ್ರತೀಕ್ಷೆ ಮಾಡ್ತಿದ್ದೆ. ಇಲ್ಲಿ ಸ್ವತಃ ದೇವಿನೇ ಬಂದು ಅವಳು ತನ್ನ ಕೈಯಿಂದ ನನ್ಗೆ ಪ್ರಸಾದ ತಿನ್ಸ್ಲಿ ಅಂತ. ಏನೋ ನೀನಿದೇನು ಹೇಳ್ತಿದ್ಯಾ ಗೊಲ್ಲ? ಈ ಮಾತೆಯ ಮೂರ್ತಿ ತಾನಾಗಿ ಬಂದು ನಿಂಗ್ ಪ್ರಸಾದ ತಿನ್ಸತ್ತಾ? ರಾಧಿ, ನನ್ನ ಎದುರು ಕಡೆ ಒಬ್ಳು ದೇವಿ ಇದ್ದಾಳಲ್ಲ, ನಾನು ಅವಳ ಬಗ್ಗೆ ಮಾತಾಡ್ತಿದ್ದೆ. ಗೊಲ್ಲ, ನಾನ್ ಯಾವ್ದು ದೇವಿ ಅಲ್ಲ, ನಾನು ರಾಧೆ. ಏನು ತೊಂದ್ರೆ ಇಲ್ಲ ರಾಧಿ, ನೀನು ರಾಧೆ ಅನ್ಕೊಂಡು ನನ್ಗೆ ಈ ಪ್ರಸಾದ ಕೊಡು, ನಾನು ನಿನ್ನ ದೇವಿ ಅನ್ಕೊಂಡು ಈ ಪ್ರಸಾದನ ಸ್ವೀಕಾರ ಮಾಡ್ತೀನಿ. ಬೇರೆ ಯಾವ್ದಾದ್ರು ಹೊತ್ತಲ್ಲಿ ನಾನು ನಿನ್ಗೆ ಖಂಡಿತ ಪ್ರಸಾದ ತಿನ್ನಿಸ್ತಿರ್ಲಿಲ್ಲ, ಆದ್ರೆ ನವರಾತ್ರಿಲಿ ನೀನು ಬರ್ಸಾನದ ಜನರಿಗೆ ತುಂಬಾ ನೆರವಾಗಿದ್ಯಾ, ಅದಕ್ಕೆ ನಾನು ನಿನ್ ಮಾತನ್ನ ಒಪ್ಕೋತೀನಿ. ಈಗಲೂ ಸಂತೋಷ ಆಯ್ತಾ ಗೊಲ್ಲ? ರಾಧಿ, ಎಲ್ಲಿ ತನಕ
ನಾನು ಸ್ವತಃ ನನ್ನ ಕೈಯಿಂದ ದೇವಿಗೆ ಪ್ರಸಾದ ತಿನ್ಸಲ್ವೋ? ಅಲ್ಲಿ ತನಕ ನಾನು ಹೇಗೆ ಸಂತೋಷವಾಗಿರುತ್ತ ಸದ್ಯ? ಪ್ರಸಾದವ ಜಗವನೆ ಬೆಳಗೆ ಶಕ್ತಿಯ ಭಗವಂತನ ಈ ಪ್ರೇಮ ಭಕ್ತಿ ಸಮರ್ಪಣ ನೈದಿ ಅನೇಮ ಈರ್ವರನು ಮೈ ಮರೆಸಿಹುದಲ್ಲ ರಾಧಾ ಕೃಷ್ಣರ ಬೆಸರಿಹುದಲ್ಲ ರಾಧಿಕೆ ಇರುವೇಡೆ ಇರುವನು ಶಾಮ ಈರ್ವರ ಪ್ರೇಮವು ನಿತ್ಯ ನಾರಾಯಣ ನಾರಾಯಣ ಮಾತೆ ಎಂತಹ ಮನೋಹರ ದೃಶ್ಯ ಜಗಜ್ಜನನಿ ದೇವಿ ರಾಧೆ ಮತ್ತು ಈ ಸೃಷ್ಟಿಯ ಪಾಲನಕರ್ತೃ ನನ್ನ ಪ್ರಭು ಪರಮಾವತಾರಿ ಶ್ರೀಕೃಷ್ಣ ಒಬ್ಬರಿಗೊಬ್ಬರು ಪರಸ್ಪರ ಪ್ರಸಾದ ತಿನ್ನಿಸುತ್ತಾ ಈ ಶುಭ ನವರಾತ್ರಿಯ ಉದ್ಯಾಪನೆ ಮಾಡುತ್ತಿದ್ದಾರೆ ಪ್ರೇಮ ಮತ್ತು ಭಕ್ತಿಯ ಇಂತಹ ವಿರಳತೆಯನ್ನು ಈ ಜಗತ್ತು ಇದಕ್ಕೂ ಮೊದಲು ಎಂದೂ ನೋಡಿರುವುದಿಲ್ಲ ನಿಮ್ಮಿಬ್ಬರನ್ನು ಹೀಗೆ ನೋಡುತ್ತಲೇ ನಾನು ಬಹಳ ಪುಳಕಿತನಾಗಿದ್ದೇನೆ ಮಾತೆ ನಾರಾಯಣ ನಾರಾಯಣ ದೇವರ್ಷಿ ಇದುವೇ ಪರಮಾವತಾರಿ ಶ್ರೀಕೃಷ್ಣನ ಮತ್ತು ರಾಧೆಯ ಜೀವನದ ಉದ್ದೇಶ ಅವರ ಈ ಪ್ರೇಮ ಮತ್ತು ಭಕ್ತಿಯನ್ನು ಜಗತ್ತು ಕೇವಲ ತನ್ನ ಜೀವನದಲ್ಲಿ ಮಾತ್ರವಲ್ಲ ಜೊತೆಗೆ ರಾಧೆ ಮತ್ತು ಕೃಷ್ಣನ ಈ ಅಲೌಕಿಕ ಪ್ರೇಮವನ್ನು ಮಂದಿರದಲ್ಲಿ ಸ್ಥಾಪನೆ ಮಾಡಿ ಅವರ ಆರಾಧನೆ ಮಾಡುತ್ತದೆ ಮಾತೆ ಇನ್ನಂತೂ ಈ ಜಗದಲ್ಲಿ ಶುಭವೇ ಶುಭ ಮಂಗಳವೇ ಮಂಗಳವಷ್ಟೇ ನಾರಾಯಣ ನಾರಾಯಣ ಜೈ ಮಾತೆಗೆ ಜೈ ಮಾತೆಗೆ ಮಾತೆಯ ಪ್ರಸಾದ ಎಲ್ಲೋಡಿದ್ರು ಬೆಣ್ಣೆನೆ ಪ್ರಸಾದನ ತಗೊಳ್ಳೇಬೇಕು ಮಾತೆಯ ಪ್ರಸಾದ ಎಲ್ರಿಗೂ ಸಿಗುತ್ತೆ ಬನ್ನಿ ಮಾತೆಯ ಪ್ರಸಾದ ಸ್ವೀಕಾರ ಮಾಡಿ ಆದ್ರೆ ನೀವು ಯಾರು ನನ್ ಗುರ್ತಿಗ್ಲಿಲ್ವಾ ನನ್ ಗುರ್ತಿಗೋದ್ ಹೇಗೆ ಈ ಪ್ರೇತಕ್ಕೆ ಹೀಗೆ ಹೊಸ ಶರೀರ ಬೇರೆ ಸಿಕ್ಕಿದ್ಯಲ್ಲ ನಂದ್ ರಾಜ ನಿಮ್ಮ ಭದ್ರಾಕ್ಷ ನಾನು ಭಗವಂತ ಕಂಸನ ಸೇನಾಪತಿ ಭದ್ರಾಕ್ಷ ಭದ್ರಾಕ್ಷ ನಾನು ಅನ್ಕೊಂಡೆ ಮಾತೆ ಪ್ರಸಾದನ ತಗೋಬೇಕು ಅಂತ ಅದಕ್ಕೆ ಹೊಸ ರೂಪ ಧರಿಸ್ಬಿಟ್ಟೆ ಹೇಗೆ ಕಾಣಿಸ್ತಿದ್ದೀನಿ ಚೆನ್ನಾಗಿದ್ದೀನಲ್ವಾ ನಂದ್ರಾಣಿ ನಂದ್ರಾಣಿ ನನ್ನ ಮುಖ ಯಾಕೆ ಹಾಗೆ ನೋಡ್ತಿದ್ದೀರಾ ಈ ಪಾಪಿಗೂ ಪ್ರಸಾದ ಕೊಡಿ ನನ್ನ ಪಾಪನೂ ದೂರ ಆಗ್ಬಿಡ್ಲಿ ಐ ಇದೇನು ಅಯ್ಯೋ ಇದಂತೂ ಅಂತರ್ಧಾನ ಆಗೋಯ್ತು ನನಗನ್ಸುತ್ತೆ ಸತ್ಯವಾದ ಭಕ್ತಿಗೆ ಹೀಗಾಗುತ್ತಾ ಅಂತ ಯಾವುದೋ ತಪ್ಪಾದ ದೇವರನ್ನ ಪೂಜಿಸ್ತಿದ್ದೀರಾ ಅನ್ಸುತ್ತೆ ಭಗವಂತ ಕಂಸನ್ನ ಬಿಟ್ಟಾಕಿ ಯಾವುದೋ ದೇವಿಗೆ ನೈವೇದ್ಯ ಇಟ್ರೆ ಹೀಗೆ ಆಗೋದು ಬರೀ ಕೈ ಭದ್ರಾಕ್ಷ ನಮ್ಮ ಭಕ್ತಿಯನ್ನು ಪ್ರಶ್ನೆ ಮಾಡಲು ನೀನ್ಯಾರು ಭಕ್ತಿ ಅವರವರ ಶ್ರದ್ಧೆ ಮತ್ತು ಆಸ್ಥೆಯ ವಿಷಯವಾಗಿದೆ ಯಾರಿಗೆ ಯಾರ ಮೇಲೆ ಆಸ್ಥೆ ಇದೆಯೋ ಶ್ರದ್ಧೆ ಇದೆಯೋ ಆ ದೇವರ ಭಕ್ತಿ ಮಾಡುತ್ತಾರೆ ಅಯ್ಯೋ ಗೊಲ್ಲರ ಗುರುದೇವ ಇದು ಭಗವಂತ ಕಂಸನ ರಾಜ್ಯ ಕಂಸರ ರಾಜ್ಯ ಮತ್ತೆ ಕಂಸನ ರಾಜ್ಯದಲ್ಲಿ ಹೀಗೆ ಬೇರೆ ಯಾರನ್ನೋ ಪೂಜಿಸಿದ್ರೆ ನೀವೆಲ್ಲ ನಾಶ ಆಗೋಗ್ತೀರಿ ನಾಶ ಮತ್ತೆ ನಿಮ್ನೆಲ್ಲ ನಾಶ ಮಾಡೋಕೆ ಅವ್ರು ಬರ್ತಿದ್ದಾರೆ ಭದ್ರಾಕ್ಷ ಯಾರ್ ಬರ್ತಿದ್ದಾರೆ ಯಾಕಂದ್ರೆ ನೀನ್ ಭಗವಂತ ಕಂಸನ್ಗಂತೂ ಮಥುರೆಯ ಸೀಮೆನ ದಾಟೋಕ್ಯ
ಹೌದಲ್ಲ. ಅಯ್ಯೋ ಬೆಣ್ಣೆ ಕಳ್ಳ, ಅದನ್ ಹೇಳೋಕೆ ನಾನು ಹೀಗೆ ರೂಪ ಧರಿಸಿ ಇಲ್ಲಿಗೆ ಬಂದಿದ್ದು. ಭಗವಂತ ಕಂಸಂಗೆ ಹೊಸ ಅವತಾರ ಸಿಕ್ಕಿದೆ. ಮಹಿಷಾಸುರನ ಅವತಾರ. ಅಲ್ನೋಡಿ, ನಾರಾಯಣ ನಾರಾಯಣ ಮಾತೆ, ಮಹಾ ಅಧರ್ಮಿ ಕಂಸ ಮಹಿಷಾಸುರನ ಶರೀರ ಧಾರಣೆ ಮಾಡಿ ಬರಸಾನಕ್ಕೆ ಬಂದಾಯಿತು. ಈಗ ನವರಾತ್ರಿಯೂ ಸಮಾಪ್ತವಾಯಿತಲ್ಲ ಮಾತೆ, ಆದರೆ ಈ ಮಹಾಪಾಪಿ ಕಂಸನ ಅಂತ್ಯ ಹೇಗೆ ಸಾಧ್ಯ? ಇದೇ ಅತ್ಯಂತ ಕಠಿಣ ಕ್ಷಣ ದೇವರ್ಷಿ. ನವರಾತ್ರಿ ಆಗಿದ್ದಲ್ಲಿ ರಾಧೆ ಶಕ್ತಿ ರೂಪದಲ್ಲಿ ಮಹಿಷಾಸುರನ ಅಂತ್ಯ ಮಾಡುತ್ತಿದ್ದಳು. ಮತ್ತಿವನು ಕೇವಲ ಕಂಸನಾದರೆ ಆಗಿವನ ಅಂತ್ಯ ಕೃಷ್ಣ ಮಾಡುತ್ತಿದ್ದನು. ಆದರೆ ಮಹಿಷಾಸುರ ರೂಪಿ ಕಂಸನನ್ನು ರಾಧೆ ಕೂಡ ತಡೆಯಲಾರಳು, ಮತ್ತು ಕೃಷ್ಣ ಕೂಡ. ನಾರಾಯಣ ನಾರಾಯಣ, ಆದರೆ ಮಾತೆ ಮುಂದೇನಾಗುತ್ತದೆ? ನನಗಿದು ಯಾವುದೋ ಮಹಾ ಅನರ್ಥದ ಆರಂಭ ಅನಿಸುತ್ತಿದೆ ದೇವರ್ಷಿ. ಕಂಸ ಮಹಿಷಾಸುರನ ರೂಪದಲ್ಲಿ ಕೊಲ್ಲರ ಗುರು, ದೃಷ್ಟಿ ಬಹಳ ತೀವ್ರವಾಗಿದೆ ನಿಮ್ಗೆ. ಗುರುತು ಸಿಕ್ತಾ ಕಂಸ ಭಗವಂತರದ್ದು. ಇವತ್ತು ಯಾರು ವೀರ ಭಗವಂತ ಕಂಸನ್ನ ಪೂಜೆ ಮಾಡ್ತಾರೋ ಅವರಿಗೆ ಎರಡೆರಡು ಫಲ ಸಿಗುತ್ತೆ, ಎರಡೆರಡು. ಯಾಕಂದ್ರೆ ಇವ್ರಿವತ್ತು ಭಗವಂತ ಕಂಸನು ಹೌದು, ಜೊತೆಗೆ ಅಸುರರ ರಾಜ ಮಹಿಷಾಸುರನೂ ಹೌದು. ಅಯ್ಯೋ ಆಶೀರ್ವಾದ ತಗೊಳ್ಳಿ, ಮುಕ್ತಿ ಸಿಗುತ್ತೆ ನಿಮ್ಗೆಲ್ರಿಗೂ. ಕಂಸ ಮಹಿಷಾಸುರ, ಯಾಕೆ ಬಂದಿರುವೆ ಇಲ್ಲಿ? ನನ್ನ ಸಮಸ್ಯೆಗೆ ಪರಿಹಾರ ಹುಡುಕಲು. ಅದು ಸಾಧ್ಯವಾಗುವುದು ನೀನು ಅಧರ್ಮದ ಮಾರ್ಗ ತ್ಯಜಿಸಿದಾಗ. ಇನ್ನೊಂದು ಮಾರ್ಗವೂ ಇದೆ, ನಿಮ್ಮೆಲ್ಲರ ಅಂತ್ಯ. ನಿಮ್ಮೆಲ್ಲರ ಅಂತ್ಯ ಮಾಡಿ ನಾನು ಅಜರ ಅಮರ ಅವಿನಾಶಿ ಆಗುತ್ತೇನೆ. ಆದರೆ ಸಮಸ್ಯೆ ಏನೆಂದರೆ, ಕಂಸ ಮಹಿಷಾಸುರ ಅಧರ್ಮಕ್ಕೆ ಆಯಸ್ಸು ಬಹಳ ಕಡಿಮೆ ಇರುತ್ತದೆ. ಅದನ್ನೇ ಬದಲಿಸಲು ಬಂದಿದ್ದೇನೆ. ಇಂದು ಸಿದ್ಧಪಡಿಸುತ್ತೇನೆ, ಧರ್ಮ ಮತ್ತು ಅಧರ್ಮದ ಯುದ್ಧದಲ್ಲಿ ನಿಲ್ಲುವುದು ಧರ್ಮವೇ, ಸೋಲುವುದು ಧರ್ಮವೇ, ಮತ್ತು ಸಾಯುವುದು ಧರ್ಮವೇ. ನಾವು ಕಂಸ ಮಹಿಷಾಸುರನ್ ಜೊತೆ ಮಾತಾಡ್ ನೋಡ್ಬೇಕು. ರಾಧಿ, ಎಷ್ಟ್ ಮಾತಾಡ್ತೀಯ?
ಇದು ಮಾತಾಡೋ ಸಮಯ ಅಲ್ಲ, ಬದಲಿಗೆ ಇದು ಹೋರಾಡೋ ಸಮಯ. ಗಲ್ಲ, ನಾನು ಹೋಗ್ತಾ ಇದ್ದೀನಿ ಕಂಸ ಮಹಿಷಾಸುರನ ಹತ್ರ. ನೀನು ಓಡಬೇಕು ಅಂದ್ರೆ ಓಡು. ಅಮ್ಮ ಅಪ್ಪ, ನೀವೆಲ್ಲ ಯಾವ್ದಾದ್ರು ಸುರಕ್ಷಿತ ಸ್ಥಾನಕ್ಕೆ ಹೋಗಿ, ನಾನು ಬೇಗ ಬಂದ್ಬಿಡ್ತೀನಿ. ಇಲ್ಲ ಕಂದ, ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಕಂದ, ಆದ್ರೆ ನೀನ್ ಎಲ್ಲಿ ಹೋಗ್ತಿದ್ಯಾ? ಅಮ್ಮ, ನಾನು ಬಚ್ಚಿಟ್ಕೊಳಕ್ ಹೋಗ್ತಿದ್ದೀನಿ. ಅಪ್ಪ, ಎಲ್ರೂ ಒಂದೇ ಜಾಗದಲ್ಲಿ ಬಚ್ಚಿಟ್ಕೊಳಕ್ ಹೋಗ್ಬಾರ್ದು. ನೀವ್ ಆ ಕಡೆ ಹೋಗಿರಿ, ನಾನು ಈ ಕಡೆ ಹೋಗ್ತೀನಿ. ಇಲ್ಲ ಕಂದ. ಕಂಸ ಮಹಿಷಾಸುರ, ಅಷ್ಟೊಂದು ಬೆಂಕಿ ಹಾಕುಗಳ್ತಿದ್ಯಾ? ನಮ್ಗೇನಿಲ್ಲಿ ಅಡ್ಗೆ ಮಾಡೋದ್ ಬೇಕಾಗಿಲ್ಲ. ಒಳ್ಳೆಯದೇ ಆಯ್ತು, ಸಾಯುವುದಕ್ಕೆ ನೀನು ಸ್ವತಃ ನನ್ನ ಮುಂದೆ ಬಂದಿರುವೆ. ನೀನು ನನ್ನ ಅತಿ ದೊಡ್ಡ ಸಮಸ್ಯೆ ಆಗಿರುವೆ. ನಿನ್ನನ್ನು ಕೊಲ್ಲಲು ನಾನು ನನ್ನ ಎಷ್ಟೋ ಅಸುರರನ್ನು ಬಲಿ ಕೊಟ್ಟಿರುವೆ, ಎಷ್ಟೆಷ್ಟೋ ಪ್ರಯತ್ನ ಮಾಡಿದೆ. ನಿನ್ನನ್ನು ಕೊಲ್ಲಲು ಬಂದ ನನ್ನ ಅಸುರರೆಲ್ಲ ಮೃತರಾದರು. ಆ ಎಲ್ಲ ಅಸುರರ ಸಾವಿನ ಪ್ರತೀಕಾರ ನಿನ್ನಿಂದ ಪಡೆಯುತ್ತೇನೆ. ಕಂಸ ಮಹಿಷಾಸುರ, ನಿನ್ನ ತಮ್ಮಂಗೆ ಅಪಾಯ ಮಾಡೋಕ್ ನೋಡ್ತಿದ್ಯಾ? ಹೀಗೆ ಮತ್ತೆ ಮತ್ತೆ ನಮ್ಮ ಮೇಲೆ ಬರೋ